Hello viewers, welcome back to my channel. In this video I am discussing KSET Reliance CSA last minute revision, some important tricks and results. This is the part 3 video. I am already uploaded 2 videos. Okay, 41th result is, if f is differentiable at x naught comma y naught, the directional derivative exists at all directions. This is very important result, because ಈ ರಿಸಲ್ಟ್ ಮೇಲೆ ನಂಬರ್ ಆಫ್ ಕ್ವಶನ್ಸ್ ನಿಮ್ಮ ಕೆಸೆಟ್ಟಲ್ಲಿ ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಕೆಸೆಟ್ಟಲ್ಲಿ ಕೇಳಿದ್ದಾರೆ, ಈ ರಿಸಲ್ಟ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಇಫ್ ಎಫ್ ಈಸ್ ಡಿಫ್ರೆನ್ಷಿಯಬಲ್ ಅಟ್ ಎಕ್ಸ್ ನಾಟ್ ವೈ ನಾಟ್, ದ ಡೈರೆಕ್ಷನಲ್ ಡೆರಿವೇಟಿವ್ ಎಕ್ಸಿಸ್ಟ್ ಅಟ್ ಆಲ್ ಡೈರೆಕ್ಷನ್ಸ್. ಓಕೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸೆವೆರಲ್ ವೇರಿಯಬಲ್ಸಲ್ಲಿ ವೀಡಿಯೋಸ್ ಮಾಡಿದಾಗ ನಾನು ಈ ಒಂದು ರಿಸಲ್ಟ್ ಏನು ಕ್ವಶನ್ ಕೇಳಿದರೆ ಅದು ಡಿಸ್ಕಸ್ ಮಾಡ್ತೇನೆ. ಓಕೆ, ಇಂಪಾರ್ಟೆಂಟ್ ರಿಸಲ್ಟು ನೆನಪಿರಲಿ. ಓಕೆ, 42 ರಿಸಲ್ಟ್ ಏನಂದರೆ, ಅಟ್ ಎ ಪಾಯಿಂಟ್ ಎಕ್ಸ್ ಕಮ ವೈ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಡೈರೆಕ್ಷನಲ್ ಡೆರಿವೇಟಿವ್ ಡಿ ಯು ಎಫ್ ಆಫ್ ಎಕ್ಸ್ ಕಮ ವೈ ಈಸ್ ಮಾಡ್ ಆಫ್ ಗ್ರೇಡ್ ಆಫ್ ಎಫ್ ಆಫ್ ಎಕ್ಸ್ ಕಮ ವೈ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ರಿಸಲ್ಟ್. ಆ್ಯಂಡ್ 43rd ರಿಸಲ್ಟ್ ಏನಂದರೆ, ಡಿ ಯು ಎಫ್ ಆಫ್ ಎಕ್ಸ್ ಕಮ ವೈ ಈಸ್ ಈಕ್ವಲ್ ಟು ಗ್ರೇಡ್ ಆಫ್ ಎಫ್ ಆಫ್ ಎಕ್ಸ್ ಕಮ ವೈ ಡಾಟ್ ಯು. ಇದೇನಂದರೆ ಡೈರೆಕ್ಷನಲ್ ಡೆರಿವೇಟಿವ್ ಫಾರ್ಮುಲಾ. ಓಕೆ, 44th ರಿಸಲ್ಟ್ ಏನಂದರೆ, ದ ಫಾಲೋಯಿಂಗ್ ಫಂಕ್ಷನ್ಸ್ ಆರ್ ಯೂನಿಫಾರ್ಮ್ಲಿ ಕಂಟಿನ್ಯೂಸ್. ಓಕೆ, ಫಸ್ಟ್ ಕಂಡೀಷನ್ ಏನಂದರೆ, ಎಫ್ ಆಫ್ ಎಫ್ ಈಸ್ ಮ್ಯಾಪಿಂಗ್ ಫ್ರಮ್ ಕ್ಲೋಸ್ಡ್ 1 ಟು ಇನ್ಫಿನಿಟ್ ಟು ಆರ್. ಆ್ಯಂಡ್ ಸೆಕೆಂಡ್ ಕಂಡೀಷನ್, ಎನಿ ಲಿನಿಯರ್ ಮ್ಯಾಪ್ ಟಿ ಟು ಆರ್ ಫೋರ್ ಎಫ್ ಎಮ್ ಟು ಆರ್ ಫೋರ್ ಎಫ್ ಎನ್. ಆ್ಯಂಡ್ ಥರ್ಡ್, ಆ್ಯಂಡ್ ಎಫ್ ಈಸ್ ಮ್ಯಾಪಿಂಗ್ ಫ್ರಮ್ ಆರ್ ಟು ಆರ್ ಸಚ್ ದಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಎಕ್ಸಿಸ್ಟ್ ಆ್ಯಂಡ್ ಆ್ಯಂಡ್ ದ ಎಫ್ ಆಫ್ ಎಕ್ಸ್ ಈಸ್ ಬೌಂಡೆಡ್. ಓಕೆ, ಈ ಫಂಕ್ಷನ್ಸ್ ಎಲ್ಲ ಯೂನಿಫಾರ್ಮ್ ಕಂಟಿನ್ಯೂಸ್ ಆಗುತ್ತೆ. ಓಕೆ, 45th ರಿಸಲ್ಟ್ ಏನಂದರೆ, ಈ ಕಂಟಿನ್ಯೂಸ್ ಪಿರಿಯಾಡಿಕ್ ಫಂಕ್ಷನ್ ಆನ್ ಆರ್ ಈಸ್ ಬೌಂಡೆಡ್ ಆ್ಯಂಡ್ ಯೂನಿಫಾರ್ಮ್ಲಿ ಕಂಟಿನ್ಯೂಸ್ ಆನ್ ಆರ್. ಓಕೆ, ಆ್ಯಂಡ್ 46th ರಿಸಲ್ಟ್, ಇಫ್ ಎಫ್ ಈಸ್ ಮ್ಯಾಪಿಂಗ್ ಫ್ರಮ್ ಕ್ಯಾಪಿಟಲ್ ಎ ಟು ಆರ್ ಈಸ್ ಎ ಲಿಪ್ಸ್ಟ್ ಫಂಕ್ಷನ್ ದೆನ್ ಎಫ್ ಈಸ್ ಯೂನಿಫಾರ್ಮ್ಲಿ ಕಂಟಿನ್ಯೂಸ್ ಆನ್ ಎ. ಓಕೆ, 47th ರಿಸಲ್ಟ್ ಏನಂದರೆ, ಇಫ್ ಲಿಮಿಟ್ ಆಫ್ ಮಾಡ್ ಆಫ್ ಎಕ್ಸ್ ಈಸ್ ಟೆನ್ಸ್ ಟು ಇನ್ಫಿನಿಟಿ ಮಾಡ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಜೀರೋ ದೆನ್ ಎಫ್ ಈಸ್ ಯೂನಿಫಾರ್ಮ್ಲಿ ಕಂಟಿನ್ಯೂಸ್. 48th ರಿಸಲ್ಟ್ ಈಸ್, ಇಫ್ ಎಫ್ ಆ್ಯಸ್ ಅ ಕಾಂಪ್ಯಾಕ್ಟ್ ಸಪೋರ್ಟ್ ದೆನ್ ಎಫ್ ಈಸ್ ಯೂನಿಫಾರ್ಮ್ಲಿ ಕಂಟಿನ್ಯೂಸ್. ಓಕೆ, 49th ರಿಸಲ್ಟ್, ಸಪೋಸ್ ಎಫ್ ಈಸ್ ಡಿಫ್ರೆನ್ಷಿಯಬಲ್ ಆನ್ ಹೈಯರ್ ಇಂಟರ್ವಲ್. ಓಕೆ, ಮಾಡ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಇಂಟರ್ವಲ್ ಐ ಎ, ದೆನ್ ಎಫ್ ಈಸ್ ಯೂನಿಫಾರ್ಮ್ಲಿ ಕಂಟಿನ್ಯೂಸ್ ಆನ್ ಇಂಟರ್ವಲ್ ಹೈ. ಓಕೆ, 5th ಕಂಡೀಷನ್ ಏನಂದರೆ, ಸಪೋಸ್ ದಟ್ ಫೈ ಈಸ್ ಮ್ಯಾಪಿಂಗ್ ಫ್ರಮ್ ಕ್ಲೋಸ್ 0 ಟು ಇನ್ಫಿನಿಟಿ ಟು ಆರ್ ಇಸ್ ಕಾನ್ಕೇವ್ ಅಂಡ್ ಪೈ ಆಫ್ 0 ಈಸ್ ಈಕ್ವಲ್ 0 ದೆನ್ ಪೈ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪೈ ಆಫ್ ಎಕ್ಸ್ ಪ್ಲಸ್ ಪೈ ಆಫ್ ವೈ ಫಾರ್ ಆಲ್ ಎಕ್ಸ್ ಕಮ ವೈ ಈಸ್ ಗ್ರೇಟರ್ ದೆನ್ 0. ಆ್ಯಂಡ್ 51th ಕಂಡೀಷನ್ ಏನಂದರೆ, ಲೆಟ್ ಎಫ್ ಈಸ್ ಕಂಟಿನ್ಯೂಸ್. ದಿಸ್ ಈಸ್ ಇಂಪಾರ್ಟೆಂಟ್ ರಿಸಲ್ಟು ನೆನಪಿರಲಿ. ಲೆಟ್ ಎಫ್ ಈಸ್ ಕಂಟಿನ್ಯೂಸ್ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಕ್ಲೋಸ್ 0 ಟು ಇನ್ಫಿನಿಟಿ ಸಚ್ ದಟ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಫೈನೈಟ್ಲಿ ದೆನ್ ಎಫ್ ಈಸ್ ಯೂನಿಫಾರ್ಮ್ಲಿ ಕಂಟಿನ್ಯೂಸ್. ಈ ಒಂದು ರಿಸಲ್ಟ್ ಮೇಲೆ ಯೂನಿಫಾರ್ಮ್ ಕಂಟಿನ್ಯೂಸ್ ಕ್ವಶನ್ಸ್ ಅನ್ನೋದು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದು ನೆನಪಿರಲಿ, ಯಾವುದಾದ್ರೂ ಕೊಟ್ಟಿರೋ ಫಂಕ್ಷನ್ ಅದು ಕಂಟಿನ್ಯೂಸ್ ಆಗಿ ಲಿಮಿಟ್ ಏನಾದರೂ ಎಕ್ಸಿಸ್ಟ್ ಆದರೆ ಈ ಒಂದು ಇಂಟರ್ವಲಲ್ಲಿ, ದೆನ್ ದ ಕೊಟ್ಟಿರೋ ಫಂಕ್ಷನ್ ಅದು ಯೂನಿಫಾರ್ಮ್ ಕಂಟಿನ್ಯೂಸ್ ಅಂತ ಹೇಳ್ತೀನಿ. ಓಕೆ, ಆಲ್ರೆಡಿ ನಾನು ಯೂನಿಫಾರ್ಮ್ ಕಂಟಿನ್ಯೂಸು ಬೌಂಡೆಡ್ ಮೇಲೆ ಇದ್ರ ಮೇಲೆ ಟ್ರಿಕ್ಸ್ ಸಪ್ರೇಟಾಗಿ ಟ್ರಿಕ್ಸ್ ಮಾಡಿದ್ದೀನಿ, ವೀಡಿಯೋಸನ್ನು ನೋಡಿ, ನಿಮಗೆ ಕ್ಲಾರಿಟಿ ಬರುತ್ತೆ. ಓಕೆ, ಆ್ಯಂಡ್ 52 ಕಂಡೀಷನ್ ಅಂದರೆ, ಲೆಟ್ ಎಫ್ ಈಸ್ ಮ್ಯಾಪಿಂಗ್ ಫ್ರಮ್ ಕ್ಲೋಸ್ 0 ಟು ಇನ್ಫಿನಿಟಿ ಟು ಆರ್ ಬಿ ಯೂನಿಫಾರ್ಮ್ಲಿ ಕಂಟಿನ್ಯೂಸ್ ಫಂಕ್ಷನ್ ವಿತ್ ಎ ಪ್ರಾಪರ್ಟಿ ದಟ್ ಲಿಮಿಟ್ ಬಿ ಟೆನ್ಸ್ ಟು ಇನ್ಫಿನಿಟಿ ಇಂಟಿಗ್ರೇಷನ್ 0 ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಎಕ್ಸಿಸ್ಟ್ ಆಸ್ ಎ ಫೈನೈಟ್ ಲಿಮಿಟ್ ದೆನ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಓಕೆ, 53rd ಕಂಡೀಷನ್ ಅಂದರೆ, ಎನಿ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆನ್ ಕ್ಲೋಸ್ಡ್ ಎ ಟು ಬಿ ದಿ ಸಿಂಪ್ಲೆಸ್ ಎಫ್ ಈಸ್ ರಿಮಾನ್ ಇಂಟಿಗ್ರಲ್. ಓಕೆ, ಯಾವುದಾದ್ರೂ ಕೊಟ್ಟಿರೋ ಫಂಕ್ಷನ್ ಅದು ಕಂಟಿನ್ಯೂಸ್ ಇದ್ದರೆ ಇನ್ ದಿಸ್ ಇಂಟರ್ವಲ್ ದೆನ್ ದಟ್ ಫಂಕ್ಷನ್ ಈಸ್ ರೀಮಾನ್ ಇಂಟರ್ವಲ್ ಅಂತ ಇಂಟಿಗ್ರೇಷನ್ ಅಂತ ಕರೀತೀವಿ. ಓಕೆ, ರೀಮಾನ್ ಇಂಟಿಗ್ರೇಷನ್ ಅಂತ ಕರೀತೀವಿ, ರೀಮಾನ್ ಇಂಟಿಗ್ರಲ್ ಅಂತ ಕರೀತೀವಿ. ಬಟ್ ಕನ್ವರ್ಸ್ ನೀನು ಆಡ್ಬಿಟ್ಟು, ರೀಮಾನ್ ಇಂಟಿಗ್ರಲ್ ಇದ್ದರೆ ನಾವು ಕಂಟಿನ್ಯೂಸ್ ಮೇ ಆರ್ ಮೇ ನಾಟ್ ಬಿ ಹೇಳ್ಬೋದು. ಓಕೆ, 54th ಕಂಡೀಷನ್ ಅಂದರೆ, ಬೌಂಡೆಡ್ ಫಂಕ್ಷನ್
A bounded function f is mapping from closed a comma b to R is Riemann integral if and only if it is continuous almost everywhere on closed a comma b. And that this condition ಏನು ಹೇಳುತ್ತೆ ಅಂದ್ರೆ ಫಂಕ್ಷನ್ ಅನ್ನೋದು ಏನಾದರೂ ಬೌಂಡೆಡ್ ಫಂಕ್ಷನ್ ಆಗಿದ್ದರೆ ದಟ್ ಈಸ್ ರೀಮಾನ್ ಇಂಟಿಗ್ರಲ್ ಅಂತೇಳಿ, ಅದು ರೀಮಾನ್ ಇಂಟಿಗ್ರಲ್ ಆದರೆ ದಟ್ ಇಫ್ ಆನ್ ಓನ್ಲಿ ಇಟ್ ಈಸ್ ಕಂಟಿನ್ಯೂಸ್ ಆಗುತ್ತೆ ಎವ್ರಿವೇರ್ ಅಂತ ಇನ್ ದಿಸ್ ಇಂಟರ್ವಲಲ್ಲಿ. ಓಕೆ, ಎವರಿ ಕಾಂಪ್ಯಾಕ್ಟ್ ಮ್ಯಾಟ್ರಿಕ್ಸ್ ಸ್ಪೇಸ್ ಈಸ್ ಕಂಪ್ಲೀಟ್ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ 56th ಏನಂದರೆ ಈ ಮ್ಯಾಟ್ರಿಕ್ಸ್ ಸ್ಪೇಸ್ ಈಸ್ ಕಾಂಪ್ಯಾಕ್ಟ್ ಇಫ್ ಆನ್ ಓನ್ಲಿ ಇಫ್ ಆನ್ ಓನ್ಲಿ ಇಫ್ ಎವರಿ ಇನ್ಫೈನೈಟ್ ಸೀಕ್ವೆನ್ಸ್ ಆಸ್ ಎ ಲಿಮಿಟ್ ಪಾಯಿಂಟ್ ಅಂತ. ಓಕೆ, ಇಂಪಾರ್ಟೆಂಟ್ ರಿಸಲ್ಟ್ ನೆನಪಿರಲಿ ಮ್ಯಾಟ್ರಿಕ್ಸ್ ಸ್ಪೇಸ್ ಮೇಲೆ. ಓಕೆ, 57th ರಿಸಲ್ಟ್ ಏನಂದರೆ ಕಂಟಿನ್ಯೂಸ್ ಇಮೇಜ್ ಆಫ್ ಕನೆಕ್ಟೆಡ್ ಸೆಟ್ ಈಸ್ ಕನೆಕ್ಟೆಡ್. ಓಕೆ, ಆ್ಯಂಡ್ 58th ಕಂಡೀಷನ್ ಅಂದರೆ ಕಂಟಿನ್ಯೂಸ್ ಇಮೇಜ್ ಆಫ್ ಎ ಕಾಂಪ್ಯಾಕ್ಟ್ ಸೆಟ್ ಈಸ್ ಕಾಂಪ್ಯಾಕ್ಟ್. ಓಕೆ, 59th ಏನಂದರೆ ಇಫ್ ಎಫ್ ಈಸ್ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ರಿಸಲ್ಟ್ ನೆನಪಿರಲಿ. ಇದರ ಮೇಲೆ ನಂಬರ್ ಆಫ್ ಕ್ವಶನ್ಸ್ ಕೇಳಿದ್ದಾರೆ, ಆಲ್ರೆಡಿ ವೀಡಿಯೋಸ್ ಕೂಡ ಮಾಡಿದ್ದೀನಿ ನೋಡಿ. ಇಫ್ ಎಫ್ ಈಸ್ ರೀಮಾನ್ ಇಂಟಿಗ್ರಲ್ ಆನ್ ಕ್ಲೋಸ್ಡ್ ಎ ಕಮ ಬಿ ದೆನ್ ಇಂಟಿಗ್ರೇಷನ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು ಇನ್ಫಿನಿಟಿ ಸಮೇಷನ್ ಆರ್ ಇಸ್ ಈಕ್ವಲ್ ಟು 1 to n. ದಿಸ್ ಈಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ, ಸಾರಿ, ಎನ್ ಟೆನ್ಸ್ ಟು ಇನ್ಫಿನಿಟಿ ಆ್ಯಂಡ್ ಎಚ್ ಎಫ್ ಆಫ್ ಎ ಪ್ಲಸ್ ಆರ್ ಎಚ್ ಕಮ ಎಚ್ ಏನಂದರೆ ಬಿ ಮೈನಸ್ ಎ ಬೈ ಎನ್. ಸಿಮಿಲರ್ಲಿ ಎಫ್ ಇಫ್ ಎಫ್ ಈಸ್ ಇಂಟಿಗ್ರಬಲ್ ಆನ್ ಕ್ಲೋಸ್ಡ್ ಎ 0, 1 ದೆನ್ ಇಂಟಿಗ್ರೇಷನ್ 0 to 1 ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಇಕ್ವಲ್ ಟು ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ 1/n ಸಮೇಷನ್ ಆರ್ ಇಸ್ ಇಕ್ವಲ್ ಟು 1 to n ಎಫ್ ಆಫ್ ಆರ್ ಬೈ ಎನ್. ಓಕೆ, ದಿಸ್ ಈಸ್ ಇಂಪಾರ್ಟೆಂಟ್ ರಿಸಲ್ಟ್ ನೆನಪಿರಬೇಕಿದು, ತುಂಬ ಇಂಪಾರ್ಟೆಂಟ್ ರಿಸಲ್ಟು. ಇದ್ರ ಮೇಲೆ ರೇಡಿಯಸ್ ಆಫ್ ಕನ್ವರ್ಜೆನ್ಸ್ ಕ್ವಶನ್ಸ್ ಇದೆ ನೋಡಿ, ಬೇಕಾದರೆ ಆಲ್ರೆಡಿ ನಾನು ಇದ್ರ ಮೇಲೆ ಮಾಡಿದ್ದೀನಿ ವೀಡಿಯೋಸು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇನ್ ಜನರಲ್ ಆಗಿ ಇಂಟಿಗ್ರೇಷನ್ ಆಫ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಪೈ ಆಫ್ ಎನ್ ಬೈ ಎನ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಝೈ ಆಫ್ ಎನ್ ಬೈ ಎನ್ ಎಫ್ ಆಫ್ ಎಸ್ ಡಿ ಎಕ್ಸ್ ಇಸ್ ಇಕ್ವಲ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ 1/n ಸಮೇಷನ್ ಆರ್ ಇಸ್ ಇಕ್ವಲ್ ಪೈ ಆಫ್ ಎನ್ ಟು ಝೈ ಆಫ್ ಎನ್ ಎಫ್ ಆಫ್ ಆರ್ ಬೈ ಎನ್. ಏನಾದರೂ ಈ ಫಾರ್ಮಲ್ಲಿ ಇದ್ದರೆ, ಓಕೆ, ಈ ಫಾರ್ಮಲ್ಲಿ ಇದ್ರೆ ಟ್ರಿಕ್ ಹೇಳ್ತೀನಿ ನೋಡಿ. ಆರ್ ಬೈ ಎನ್ ಈಸ್ ಇಕ್ವಲ್ ಟು ಎಕ್ಸ್ ಅಂತ ತೊಗೊತೀರಿ. ಓಕೆ, ಆರ್ ಬೈ ಎನ್ ಈಸ್ ಇಕ್ವಲ್ ಎಕ್ಸ್ ಅಂತ ತೊಗೊತೀರಿ, ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ 1/n ಇದನ್ನೇನು ತೊಗೊತೀರಂದರೆ ಡಿ ಎಕ್ಸ್ ಅಂತ ತೊಗೊತೀರಿ, ಆ್ಯಂಡ್ ಸಮೇಷನ್ನ ಇಂಟಿಗ್ರೇಷನಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸಮೇಷನ್ ಈಸ್ ಟೇಕನ್ ಆ್ಯಸ್ ಇಂಟಿಗ್ರೇಷನ್. ಓಕೆ, ಇದೇನು ಲಿಮಿಟ್ಸ್ ಇದೆಯೋ ಇದ್ರಿಗೆ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಪೈ ಆಫ್ ಎನ್ ಬೈ ಎನ್ ಆ್ಯಂಡ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಝೈ ಆಫ್ ಎನ್ ಬೈ ಎನ್ ಅಂತ ತೊಗೊತೀನಿ. ಓಕೆ, ಇಷ್ಟೇ ಸಿಂಪಲ್. ಓಕೆ, ನೆನಪಿರಲಿ ಇದನ್ನು. ಓಕೆ, ಇಷ್ಟೇ ಸಿಂಪಲ್ಲು, ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಓಕೆ, 16th ರಿಸಲ್ಟ್ ಏನಂದರೆ ಲೋ ಎಲ್ ಆಫ್ ಪಿ ಆಫ್ ಪಿ ಕಾಮ ಎಫ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಇಂಟಿಗ್ರೇಷನ್ ಎ ಕಮ್ ಎ ಡ್ಯಾಶ್ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇಂಟಿಗ್ರೇಷನ್ ಎ ಟು ಬಿ ಬಿ ಮೈನಸ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಯು ಆಫ್ ಪಿ ಕಾಮ ಎಫ್. ಓಕೆ, ಲೋವರ್ ಡಾರ್ವಾಕ್ ಸಮ್ ಅಪ್ಪರ್ ಡಾರ್ವಾಕ್ ಸಮ್ ಅಂತ ಕರೀತಾರೆ ಇದನ್ನು. ಓಕೆ, ನೆನಪಿರಲಿ ಇಂಪಾರ್ಟೆಂಟ್ ರಿಸಲ್ಟು. ಆ್ಯಂಡ್ 61th ಏನಂದರೆ ಎಫ್ ಎನ್ ಈಸ್ ಟೆನ್ಸ್ ಟು 0 ಇಫ್ ಆನ್ ಓನ್ಲಿ ಇಫ್ ಮಾಡ್ ಆಫ್ ಎಫ್ ಎನ್ ಈಸ್ ಟೆನ್ಸ್ ಟು 0. ಓಕೆ, ಕನ್ವರ್ಸ್ ಆಸು ಟ್ರೂ. ಇಫ್ ಆನ್ ಓನ್ಲಿ ಇಫ್ ಕಂಡೀಷನ್ ಏನು ಹೇಳುತ್ತಂದರೆ ಕನ್ವರ್ಸ್ ಆಸು ಟ್ರೂ ಅಂತ ಅರ್ಥ. ಓಕೆ, 62 ಕಂಡೀಷನ್ ಏನಂದರೆ ಎಫ್ ಎನ್ ಈಸ್ ಗ್ರೇಟರ್ ದನ್ 0 ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಫ್ ಎನ್ ಪ್ಲಸ್ 1 ಬೈ ಎಫ್ ಎನ್ ಈಸ್ ಇಕ್ವಲ್ ಟು ಎಲ್ ದೆನ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಫ್ ಎನ್ ಈಸ್ ಗ್ರೇಟರ್ ದನ್ 1/n ಈಸ್ ಇಕ್ವಲ್ ಟು ಎಲ್ ಇರುತ್ತೆ. ಓಕೆ, ಸೊ ಏನಾದರೂ ಈ ಲಿಮಿಟ್ ಏನಾದರೂ ಎಕ್ಸಿಸ್ಟ್ ಆದರೆ ದೆನ್ ಈ ಲಿಮಿಟ್ಟು ಎಕ್ಸಿಸ್ಟ್ ಆಗುತ್ತೆ ಅಂತ ಅರ್ಥ. ಬಟ್ ಕನ್ವರ್ಸ್ ನಿನ್ನ ಆಡ್ಬಿಟ್ರು. ಓಕೆ, ಈ ಲಿಮಿಟ್ ಏನಾದರೂ ಎಕ್ಸಿಸ್ಟ್ ಆದರೆ ಈ ಲಿಮಿಟ್ ಎಕ್ಸಿಸ್ಟ್ ಆಗಬೇಕಂತ ಏನು ನೆಸೆಸರಿ ಇಲ್ಲ. ಓಕೆ, ಈ ಲಿಮಿಟ್ ಏನಾದರೂ ಎಕ್ಸಿಸ್ಟ್ ಆದರೆ ಡೆಫಿನೇಟಾಗಿ ಈ ಲಿಮಿಟ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ. ನೆನಪಿರಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ರಿಸಲ್ಟು, ಅದಕ್ಕೆ ವೆರಿ ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ. ಓಕೆ, 63rd ರಿಸಲ್ಟ್ ಏನಂದರೆ ಇಫ್ ಮಾಡ್ ಆಫ್ ಎನ್ ಈಸ್ ಕೂಡ ಎಮ್ ಆ್ಯಂಡ್ ಮಾಡ್ ಆಫ್ ಬಿ ಈಸ್ ಕೂಡ ಎಮ್ ದೆನ್ ದ ನಂಬರ್ ಆಫ್ 1-1 ಫಂಕ್ಷನ್ಸ್ ಫ್ರಮ್ ಎ ಟು ಬಿ ಈಸ್ 1-1 ಫಂಕ್ಷನ್ಸ್ ಎಷ್ಟಿದೆ ಅಂತ ಏನಾದರೂ ಎಕ್ಸಾಂಪಲ್ ಕೇಳಿದರೆ ಡೈರೆಕ್ಟಾಗಿ ರಿಸಲ್ಟ್ ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಎಮ್ ಫ್ಯಾಕ್ಟೋರಿಯಲ್. ಓಕೆ, ಇಯರ್ ಎಮ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಅಂತ ತೊಗೊತೀನಿ. ಓಕೆ, 64th ರಿಸಲ್ಟ್ ಏನಂದರೆ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎ ಎನ್ ಪ್ಲಸ್ ಬಿ ಎನ್ ಓಲ್ ಪವರ್ ಆಫ್ 1/n ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ ಎ ಕಮ ಬಿ. ಇದು ಇಷ್ಟೆಲ್ಲ ರಿಸಲ್ಟ್, ಇಂಪಾರ್ಟೆಂಟ್ ರಿಸಲ್ಟು. ಇನ್ನು ನಿಮ್ಮ ಇದೇ ರಿಸಲ್ಟು, ಇದ್ರ ಜೊತೆಯಲ್ಲಿ ಇಂಪ್ರಾಪರ್ ಇಂಟಿಗ್ರಲ್ಸು ನೋಡ್ಕೊಳ್ಳಿ. ಇಂಪ್ರಾಪರ್ ಇಂಟಿಗ್ರಲ್ಸು ಇದ್ರ ಮೇಲೆ ಕೇಳ್ತಾರೆ, ಇಂಪ್ರಾಪರ್ ಇಂಟಿಗ್ರಲ್ಸು ಆ್ಯಂಡ್ ಡೆಫಿನೇಟ್ ಇಂಟಿಗ್ರಲ್ಸ್ ಪ್ರಾಪರ್ಟೀಸ್ ನೋಡ್ಕೊಳ್ಳಿ. ಎವ್ರಿ ಇಯರು ಒಂದು ಕ್ವಶನ್ ಅಂತೂ ಡೆಫಿನೇಟ್ ಇಂಟಿಗ್ರಲ್ಸ್ ಪ್ರಾಪರ್ಟೀಸ್ ಮೇಲೆ ಕೇಳ್ತಾರೆ ಡೆಫಿನೇಟ್ ಇಂಟಿಗ್ರಲ್ಸು. ಓಕೆ,
ಡೆಫಿನೆಟ್ ಇಂಟಿಗ್ರಲ್ಸ್ ಪ್ರಾಪರ್ಟೀಸ್ ಮೇಲೆ ನೋಡಿ. ಓಕೆ, ನಿಮ್ಮ ಆಲ್ರೆಡಿ ನಾನು ಇಂಗ್ಲೀಷಲ್ಲಿ ಮಾಡಿದ್ದೀನಿ, ಗೇಟ್ ಸ್ಟೂಡೆಂಟ್ಸ್ಗೆ ಅಂತ ನಾನು ಒಂದು ವೀಡಿಯೋ ಮಾಡಿದ್ದೀನಿ. ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂದರೆ ಹೋಗ್ಬಿಟ್ಟು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಡೆಫಿನೆಟ್ ಇಂಟಿಗ್ರಲ್ಸ್ ಇಂಪಾರ್ಟೆಂಟ್ ಪ್ರಾಪರ್ಟೀಸು ಅಂಡ್ ಕ್ವಶನ್ಸ್ ಕೂಡ ಮಾಡಿದ್ದೀನಿ, ನಿಮ್ಗೆ ಹೆಲ್ಪ್ ಆಗುತ್ತೆ ನೋಡಿ. ಈಸಿಯಾಗಿ ಟ್ರಿಕ್ಸ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಟ್ರಿಕ್ಸು ನಿಮಗೆ ಗೊತ್ತಾಗುತ್ತೆ, ಈಸಿಯಾಗಿ ಇರುತ್ತೆ, ಹೆಲ್ಪ್ ಆಗುತ್ತೆ. ಓಕೆ ನೋಡಿ, ಆ್ಯಂಡ್ ಇಂಪ್ರಾಪರ್ ಇಂಟಿಗ್ರಲ್ಸು, ಡೆಫಿನೆಟ್ ಇಂಟಿಗ್ರಲ್ಸು, ಇದರ ಮೇಲೆ ಒನ್ ಆರ್ ಟು ಕ್ವಶನ್ಸ್ ಡೆಫಿನೆಟಾಗಿ ಬರುತ್ತೆ, ನೋಡ್ಕೊಳ್ಳಿ. ಆ್ಯಂಡ್ ರೇಡಿಯಸ್ ಆಫ್ ಕನ್ವರ್ಜೆನ್ಸು, ಇದ್ರ ಮೇಲೂ ಪ್ರಾಬ್ಲಮ್ಸ್ ಮಾಡಿದ್ದೀನಿ, ಕೆ ಸೆಟ್ ಅಲ್ಲಿ ಕೇಳಿರೋ ಕ್ವಶನ್ಸು, ರೇಡಿಯಸ್ ಆಫ್ ಕನ್ವರ್ಜೆನ್ಸು ಇದ್ರ ಮೇಲೆ ಕೇಳೋ ಚಾನ್ಸಸ್ ಇದೆ ಇದು ಎಕ್ಸಾಮಲ್ಲಿ. ಇಷ್ಟು ನೋಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.